ಖ್ಯಾತನ್ ಮತ್ತಿಯಲ್ಲಿ ಖ್ಯಾತಿ ತೆಗೆದಿದ್ದಂಥವ್ರಿಗೆ ಸರ್ಕಾರದಿಂದ ಬಂತು ಬ್ರೇಕ್ ಅಂಡ್ ಆಲ್ಸೋ ಬೈಕರ್ಸ್ ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಹೇಳಿ ಇದು ಎರಡನೆಯ ಎಕ್ಸಾಂಪಲ್ ಸೊ ಗುಡ್ ಸೊ ಜೊತೆಗೆ ಇವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದೆ ಪಾತ್ಲಾ ಬೆಟ್ಟದಲ್ಲಿ ಅವರು ಗುಂಡಿ ಅವರೇ ತೊಡ್ಕೊಂಡ್ರು ಅಂತ ಹೇಳಿ ಖ್ಯಾತನ್ಮಕ್ಕಿಯಲ್ಲೂ ಅಷ್ಟೇ ಅವರೇ ತೋಡ್ಕೊಂಡ್ರು ಏನೋ ಒಂಚೂರು ಹೊಟ್ಟೆ ಪಾಡೂ ಹಣ ಮಾಡ್ಕೋತಿದ್ರು ಹ್ಮ್ ಎಲ್ಲದಕ್ಕೂ ಕಟ್ 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 ಸೊ ಖ್ಯಾತನ್ಮಕ್ಕಿಯಲ್ಲಿ ಇವಾಗ ಅರಣ್ಯ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಜೊತೆಗೆ ಎಲ್ಲಾರ್ಗು ಒಂಥರ ಗುಡ್ ನ್ಯೂಸ್ ಏನೆ ನನ್ನ ಪ್ರಕಾರ ನ್ಯಾಯ ದೊರಕಿದೆ ಅಂತ ಭಾವಿಸ್ತಾ ಇದ್ದೀನಿ ಬಟ್ ಅದರಲ್ಲೂ ಇನ್ನೊಂದು ಸ್ವಲ್ಪ ಏನು ಸ್ವಲ್ಪ ವಿಚಾರಗಳ ಬಗ್ಗೆ ಗೊಂದಲ ಖಂಡಿತವಾಗ್ಲೂ ಇದೆ ಸೊ ಸರ್ಕಾರದಿಂದ ನೋಟಿಫಿಕೇಶನ್ ನ ಬಿಟ್ಟಿದ್ದಾರೆ ಈ ನೋಟಿಫಿಕೇಶನ್ ಅಲ್ಲಿ ಏನೇನಿದೆ ಹೊಸದಾಗಿ ಏನ್ ರೂಲ್ಸ್ ನ ಮಾಡಿದ್ದಾರೆ ಇನ್ ಮುಂದೆ ಯಾರು ಹೋಗ್ಬೋದು ಯಾರು ಹೋಗ್ಬಾರ್ದು ಎಲ್ಲದಕ್ಕೂ ಇವಾಗ ಈ ವಿಡಿಯೋದಲ್ಲಿ ಹೇಳ್ತೇನೆ ಸೊ ಥ್ಯಾಂಕ್ ಯು ಸೋ ಮಚ್ ನೆನ್ನೆ ಒಂದು ವಿಡಿಯೋ ಮಾಡಿ ಹಾಕಿದೆ ಇದೇ ಕ್ಯಾತನ್ ಮಕ್ಕಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದೆ ಗಾಳಿ ಗುಡ್ಡದ ಬಗ್ಗೆ ತುಂಬಾ ಜನ ಬೆಂಬಲ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇದೇ ತರ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇರಲಿ ಬೈಕಿಂಗ್ ಕಮ್ಯುನಿಟಿ ಬೈಕಿಂಗ್ ಅಂತ ವಿಷಯ ಬಂದಾಗ ಎಲ್ಲರೂ ಕೂಡ ವಾಯ್ಸ್ ರೇಸ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಜೊತೆಗೆ ಬಹಳಷ್ಟು ವಿಚಾರದ ಬಗ್ಗೆ ನಾನು ಅಲ್ಲಿ ಮಾತಾಡಿದೆ ಸೊ ಅದ್ರ ಬಗ್ಗೆ ಇನ್ನು ಕಂಟಿನ್ಯೂ ಮಾಡೋಣ ಬಟ್ ಇವಾಗ ಈ ಒಂದು ವಿಚಾರ ಏನಾಯ್ತು ಅಂತ ಹೇಳಿ ಇವಾಗ ತಿಳಿಸ್ಕೊಡ್ತೀನಿ ನಿಮ್ಗೆ ಲೆಫ್ಟ್ ಅಲ್ಲಿ ನೋಟಿಫಿಕೇಶನ್ ಕೂಡ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ನೋಡಿ ಅದನ್ನು ನಾನು ಶಾರ್ಟ್ ಅನ್ಸ್ ಬಿಟ್ಟಾಗ ಇವಾಗ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಬನ್ನಿ ಸರ್ಕಾರದ ಆದೇಶ ಬಂದಿದೆ ಈ ಆದೇಶ ಏನು ಅಂತ ಹೇಳ್ತೀನಿ ನೋಡಿ ಇಷ್ಟು ದಿನ ಏನು ಜೀಪ್ಗಳಲ್ಲಿ ನಾನೇನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ತೋರಿಸ್ದೆ ಫೋರ್ ಇಂಟು ಫೋರ್ ಅಲ್ಲಿ ಅಂದ್ರೆ ಈಗ ಗೂಡ್ಸ್ ಗಾಡಿಗಳಲ್ಲಿ ಯಾವ ರೀತಿ ಎಲ್ಲಾರನ್ನೂ ಕರ್ಕೊಂಡು ಹೋಗ್ತಿದ್ರು ಟೂರಿಸ್ಟ್ ಗಳನ್ನ ಮತ್ತೆ ಬೈಕರ್ಸ್ ಗಳಿಗೆ ಅಲೋ ಮಾಡಲಿಲ್ಲ ಅಂತ ಎಲ್ಲ ನಾವು ಏನೇನ ತೋರಿಸಿದ್ವಿ ಇದಕ್ಕೆಲ್ಲ ಇವಾಗ ಕಡಿವಾಣ ಹಾಕಿದ್ದಾರೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಜನ ಇದ್ರ ಬಗ್ಗೆ ಕಂಪ್ಲೇಂಟ್ ನ ಮಾಡ್ತಾ ಇದ್ರು ಅಂತ ಹೇಳಿ ಇದಕ್ಕೆ ಇವಾಗ ರೂಲ್ಸ್ ತಂದಿರುವಂಥದ್ದು ತಂದಿರುವಂತದ್ದು ಸೊ ಇನ್ನು ಮುಂದೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ವಿಡಿಯೋ ಲಾಸ್ಟ್ ವಿಡಿಯೋದಲ್ಲೂ ಒಂದು ರಿಕ್ವೆಸ್ಟ್ ನ ಮಾಡಿದೆ ಸರ್ಕಾರನೇ ಒಂದು ಗಾಡಿನ ಅರೇಂಜ್ ಮಾಡಿಬಿಟ್ರೆ ಒಂದು ಮುಕ್ತಿ ಸಿಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾನು ಮಿಸ್ಟೇಕ್ ಆಗಿ ಹೇಳೋದ್ನೋ ಅಥವಾ ನಾನು ಮನಸ್ಸಲ್ಲಿ ಇದ್ದಿದ್ದು ಹೇಳೋದ್ನೋ ಗೊತ್ತಿಲ್ಲ ಬಟ್ ಅದು ಇವಾಗ ಹಂಗೆ ಆಗೋಯ್ತು ಇನ್ ಮುಂದೆ ಏನು ಜೀಪ್ಗಳ ವ್ಯವಹಾರ ಏನು ನಡೀತಿತ್ತು ಅದಕ್ಕೆ ಬ್ರೇಕ್ ಸಿಕ್ಕಿರುವಂಥದ್ದು ಜೀಪಲ್ಲಿ ಯಾರ್ಯಾರೆಲ್ಲ ಓಡಾಡ್ತಿದ್ರು ಇಂಥವ್ರಿಗೆ ಇವಾಗ ಕಳಸ ಅರಣ್ಯ ಇಲಾಖೆಯಿಂದ ಒಂದು ನೋಟಿಸ್ ಬಂದಿದೆ ಏನು ಅಂತ ಹೇಳಿದ್ರೆ ಗ್ರಾಮ ಅರಣ್ಯ ಸಮಿತಿಯಲ್ಲಿ ಯಾವ ಒಂದು ಜೀಪ್ಗಳು ಗುಡ್ಡದ ಮೇಲೆ ಹೋಗುತ್ತೆ ವ್ಯೂ ಪಾಯಿಂಟ್ಗಳಿಗೆ ಟೂರಿಸ್ಟ್ಗಳನ್ನ ಕರ್ಕೊಂಡು ಹೋಗ್ತಾರೆ ಇಂಥವರು ಹೋಗಿ ಅರಣ್ಯ ಗ್ರಾಮ ಇಲಾಖೆಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಅಂತ ಹೇಳಿ ಕಂಪಲ್ಸರಿಯಾಗಿ ರೂಲ್ಸ್ ನ ಮಾಡಿರುವಂತದ್ದು ಸೊ ಇದಕ್ಕೆ ದಿನಾಂಕನೂ ಕೊಟ್ಟಿದ್ದಾರೆ ನಿಮಗೆ ಒಂದನೇ ತಾರೀಕು ಜುಲೈ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ತನಕ ಟೆನ್ ಡೇಸ್ ಟೈಮ್ ನ ಕೊಟ್ಟಿದ್ದಾರೆ ಜುಲೈ ಫಸ್ಟ್ ಇಂದ ಜುಲೈ ಟೆಂತ್ ವರೆಗೂ ಟೈಮ್ ನ ಕೊಟ್ಟಿದ್ದಾರೆ ಯಾರೆಲ್ಲ ಈ ಜೀಪ್ ಜೀಪ್ಗಳನ್ನ ಓಡಿಸ್ತಾ ಇದ್ದಾರೆ ಅಹ್ ಯಾರೆಲ್ಲ ಓಡ ಅಂದ್ರೆ ಈಗ ನೋಡಿ ಇವ್ಸತಿ ಚಿಕ್ಕ ಮಕ್ಳೆಲ್ಲ ಓಡಿಸ್ಕ ಶುರು ಮಾಡ್ತಾರೆ ಕೇಳೋರ್ ಯಾರು ಇರೋದಿಲ್ಲ ಅವ್ರು ಆಡಿದೇ ಆಟ ಆಗ ಹೋಗ್ಬಿಟ್ಟಿರುತ್ತೆ ಸೊ ಇಂಥವ್ರಿಗೆಲ್ಲಾನು ಬ್ರೇಕ್ ಕೊಡಬೇಕು ಅಂತ ಹೇಳಿ ಕರೆಕ್ಟ್ ಆಗಿರುವಂತ ಡಾಕ್ಯುಮೆಂಟ್ ನ್ನ ಇವರು ಅರಣ್ಯ ಇಲಾಖೆಗೆ ಸಬ್ಮಿಟ್ ಮಾಡಿ ಇವ್ರಿಗೆ ಆಗಿರುವಂತ ಒಂದು ಟೋಕನ್ ನಂಬರ್ ಅಥವಾ ಇವ್ರಿಗೊಂದು ಐಡಿ ಡಿ ಕಾರ್ಡ್ನ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ ಪ್ರೈವೇಟ್ ವೆಹಿಕಲ್ಸ್ನೆ ಬಟ್ ಗವರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗಿದೆ ಅಂತ ರೂಲ್ಸ್ ಬಂದಿದೆ ಸೊ ಇವರು ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು ಅಲ್ಲಿ ಫೀಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಆರು ತಿಂಗಳಿಗೆ ಇವ್ರು ಹೋಗಿ ರಿಜಿಸ್ಟರ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದು ಬರೀ ಜೀಪಿಗೆ ಸರ್ಕಾರ ಮಾಡಿರುವಂತಹ ಅಮೌಂಟು ತೌಸಂಡ್ ಟೂ ಫಿಫ್ಟಿ ರುಪೀಸ್ ಸಿಕ್ಸ್ ಮಂತ್ಸ್ಗೆ ಕಟ್ಟಬೇಕಂತೆ ಒಂದು ವರ್ಷಕ್ಕಾದ್ರೆ ಎರಡೂವರೆ ಸಾವಿರ ರೂಪಾಯಿ ಚಾರ್ಜ್ ನ ಮಾಡಿದ್ದಾರೆ ಸೊ ಜೀಪ್ ಅವರು ಇವಾಗ ಇವಾಗ ಹೋಗಿ ಇದಕ್ಕೆ ನೋಂದಾಯಣಿ ಮಾಡ್ಕೊಳ್ಳೇಬೇಕು ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಕುರಿ ತುಂಬಿಕೊಡಂಗ ಹೋಗ್ತಿದ್ರು ನೋಡಿದ್ರಲ್ಲ ವಿಡಿಯೋ ಅಲ್ಲಿ ಇವಾಗ ಸೆವೆನ್ ಟು ಟ್ವೆಲ್ ಮೆಂಬರ್ಸ್ ಮ್ಯಾಕ್ಸಿಮಮ್ ಲಿಮಿಟ್ನ ಇಟ್ಟಿದ್ದಾರೆ ಸೊ ಇವಾಗ ಹತ್ತು ಜನ ಇಪ್ಪತ್ತು ಜನ ಏನು ಫುಲ್ ಜಾಮ್ ಪ್ಯಾಕಲ್ ಕರ್ಕೊಂಡು ಹೋಗ್ತಿದ್ರಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಅದಕ್ಕೂ ಕೂಡ ಇವಾಗ ಬ್ರೇಕ್ ಬಿದ್ದಿದೆ ಸೆವೆನ್ ಟು ಟ್ವೆಲ್ ಪರ್ಸನ್ನಿಗೆ ಮಾತ್ರ ಒಂದು ಜೀಪಲ್ಲಿ ಅವಕಾಶನ ಕೊಟ್ಟಿರುವಂಥದ್ದು ಸೊ ಇನ್ ಮುಂದೆ ಈ ಥರ ಏನು ಓಡಾಡೋದು ಇಷ್ಟ ಬಂದಂಗೆ ಆಡೋದು ಇವ್ರಗಳೇ ಫೀಸ್ ಫಿಕ್ಸ್ ಮಾಡ್ಕೊಳ್ಳೋದು ಈ ಥರದಕ್ಕೆಲ್ಲ ಅದು ಬ್ರೇಕ್ ಬಿದ್ದಿದೆ ಬಟ್ ಇಲ್ಲಿ ಒಂದು ವಿಷಯದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಹೇಳಿದ್ರೆ ಇವಾಗ ಜೀಪನೂ ಇವರು ಏನು ಅರಣ್ಯ ಇಲಾಖೆಯಲ್ಲಿ ಹೋಗ್ಬಿಟ್ಟು ನೋಂದಾಯಿಸ್ಕೊಂಡು ಇವ್ರದ್ದು ಒಂದು ಐ ಡಿ ಕಾರ್ಡ್ ತಗೋಬೇಕು ಅಂತ ಹೇಳಿ ರೂಲ್ಸ್ ಮಾಡಿದ್ದಾರೆ ಇದು ಜೀಪಿಗೆ ಮಾತ್ರ ಫೀಸ್ ಆಗಿದೆ ಬಟ್ ಇವಾಗ ನಾವು ಆಸ್ ಎ ಟೂರಿಸ್ಟ್ ಆ ಊರಿಗೆ ಹೋಗ್ತೀವಿ ಅದಕ್ಕೆ ನಮ್ಮ ಗಾಡಿ ಬಿಡೋಲ್ಲ ಇನ್ಮೇಲಿಂದ ನಾವು ಜೀಪಲ್ಲೇ ಓಡಾಡಬೇಕು ಜೀಪ್ ಅಲ್ಲಿ ಪರ್ ಪರ್ಸನ್ ಗೆ ಎಷ್ಟು ಅಮೌಂಟ್ ರಿಜಿಸ್ಟರ್ ಮಾಡಬೇಕು ಅಥವಾ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಸೊ ಈ ನೋಟಿಫಿಕೇಶನ್ ಅಲ್ಲಿ ಈ ಒಂದು ವಿಚಾರ ಕಂಡು ಬಂದಿಲ್ಲ ಸೊ ಮುಂದಿನ ದಿನಗಳಲ್ಲಿ ಬಹುಶಃ ಪರ್ ಪರ್ಸನ್ಗೆ ಒಂದು ಇನ್ನೂರ ಐವತ್ ರೂಪಾಯೋ ಇಲ್ಲ ನೂರ ಐವತ್ತು ರೂಪಾಯೋ ಈ ತರ ಫಿಕ್ಸ್ ಮಾಡಿದ್ರೆ ಇದಕ್ಕೂ ಕರೆಕ್ಟ್ ಆಗಿರುವಂತ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಇವಾಗ ಓಕೆ ಗೆನ ಅವರು ಒಂದು ಐ ಡಿ ಕಾರ್ಡ್ ತಗೋತಾರೆ ಓಕೆ ಅದು ಓಕೆ ಫೈನ್ ಇವಾಗ ಆಯ್ತು ಓಕೆ ನಮ್ಗೆ ಹೋಗೋಕೆ ತೊಂದರೆ ಇಲ್ಲ ಬಟ್ ಇವಾಗ ಹತ್ತು ಜನ ಯಾರೋ ಫ್ರೆಂಡ್ಸ್ ಹೋಗಿರ್ತೀವಿ ಹತ್ತು ಜನ ಗಾಡಿಯಲ್ಲಿ ಕೂತ್ಕೊಂಡಾಗ ಹತ್ತು ಜನಕ್ಕೆ ಸರಿ ತಲೆಗೆ ಒಂದೊಂದ್ ಸಾವಿರ ಕೊಟ್ಬಿಡಿ ಅಂತ ಹೇಳಿದ್ರೆ ಏನ್ ಮಾಡೋಣ ಎಕ್ಸಾಂಪಲ್ ಹೇಳ್ತಿರ ಸಾವಿರ ಕೇಳಲ್ಲ ಐನೂರು ರೂಪಾಯಿ ಇಟ್ಕೊಳ್ಳಿ ಐನೂರ ಐನೂರು ರೂಪಾಯಿ ಪರ್ ಹೆಡ್ ಆಗುತ್ತೆ ಅಪ್ ಅಂಡ್ ಡೌನ್ ಕರ್ಕೊಂಡು ಹೋಗಿ ಬರ್ತೀವಿ ಅಂತ ಸೊ ಇವಾಗ ಒಬ್ಬ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇನ್ನೊಬ್ರು ಇನ್ನೂರ ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ರು ನೂರು ರೂಪಾಯಿನೇ ಚಾರ್ಜ್ ಮಾಡ್ಬೋದು ಈ ತರ ಅಲ್ಲೂ ಕೂಡ ವ್ಯವಹಾರಗಳು ಆಗೋದು ಬೇಡ ಸೊ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಏನೇ ಪರ್ ಪರ್ಸನ್ ಎಷ್ಟು ಪೇ ಮಾಡಬೇಕು ಒಂದು ಜೀಪಲ್ಲಿ ಹೋಗೋದಿಕ್ಕೆ ಅಂತ ಹೇಳಿಬಿಟ್ರೆ ಎಲ್ಲ ಅದಕ್ಕೂ ಮುಕ್ತಿ ಸಿಕ್ಕಿಬಿಡತ್ತೆ ಅಂತ ನನ್ನ ಪ್ರಕಾರ ನನ್ನ ಅನಿಸಿಕೆ ನಿಮಗೆ ನನಸ್ತು ಕಮೆಂಟ್ ಅಲ್ಲಿ ತಿಳಿಸಿ ಇದು ಒಂದು ಗುಡ್ ಮೂವ್ ಅಂತ ಹೇಳಿ ಆ ಜೊತೆಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಇನ್ಮೇಲೆ ಯಾವುದೇ ರೀತಿಯಾಗಿರುವಂತ ಖಾಸಗಿ ವಾಹನಗಳು ಅಥವಾ ಬೈಕ್ ಗಳಾಗಿರ್ಬೋದು ಯಾವ್ದು ಕೂಡ ಅಲೋ ಇರೋದಿಲ್ಲ ಅರಣ್ಯ ಇಲಾಖೆ ಅಂಡರ್ ಅಲ್ಲಿ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಈ ಜೀಪ್ ಅವರು ಇಂಥವರಿಗೆ ಮಾತ್ರ ಹೋಗೋದಕ್ಕೆ ಪರ್ಮಿಷನ್ ಇರುವಂತದ್ದು ಸೊ ನಾವೇನಾದ್ರೂ ತಾರ್ ತಗೊಳೋದು ಇಲ್ಲ ಫೋರ್ ಇಂಟು ಫೋರ್ ಗಾಡಿಗಳನ್ನ ತೊಗೊಂಡೋಗ್ತಿವಿ ಹೋಗ್ಬಿಟ್ಟು ಬರ್ಬೋದು ಅಂದ್ರೆ ಹ್ಮ್ ಹ್ಮ್ ಕ್ಲೋಸ್ ಇನ್ಮೇಲೆ ಬೈಕರ್ಸ್ ಹೋಗಂಗಿಲ್ಲ ಅಥವಾ ನಮ್ ಸ್ವಂತ ಕಾರ್ಗಳು ಜೀಪ್ ಗಳನ್ನ ಆಗೂ ಇಲ್ಲ ಅಲ್ಲಿಗೆ ಹೋಗಬೇಕು ಪಾರ್ಕ್ ಮಾಡಬೇಕು ಅವರು ನೋಂದಾಯಿಸಿರುವಂಥ ಜೀಪ್ಗಳಲ್ಲಿ ನಾವು ಕುತ್ಕೋತೀವಿ ಹೋಗ್ಬಿಟ್ಟು ಮುಗಿಸ್ಕೊಂಡು ಬರ್ತೀವಿ ಪಿಕಪ್ ಡ್ರಾಪ್ ಸರ್ವಿಸ್ ಅವ್ರದ್ದೇ ಇನ್ಮೇಲಿಂದ ಇರುತ್ತೆ ಸೊ ಸರ್ಕಾರದಿಂದ ಹೊಸ ಆದೇಶ ಬಂದಾಗಿದೆ ಸೊ ನನ್ನ ಪ್ರಕಾರ ಗುಡ್ ಮೂವ್ ಇದೇ ರೀತಿ ಎಲ್ಲ ಕಡೆನೂ ಯಾಕಂದ್ರೆ ನಾನು ಹೇಳಿದ್ದೀನಿ ತುಂಬ ವಿಚಾರದ ಬಗ್ಗೆ ಮಾತಾಡಿದ್ದೀನಿ ನಮ್ಮ ಟೂರಿಸಂ ಬಗ್ಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಇಂಪ್ರೂವೈಸೇಷನ್ಸ್ ಮಾಡಬೇಕು ಅಂತ ಹೇಳಿ ಈ ಇಂಪ್ರೂವೈಸೇಷನ್ಸ್ ಮಾಡಿದ್ರೇ ನಿಜವಾಗ್ಲೂ ಒಳ್ಳೆಯದಾಗೋದು ಯಾಕಂದರೆ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಇವಾಗ ನೋಡಿ ಇವಾಗ ಅರಣ್ಯ ಇಲಾಖೆಗೆ ದುಡ್ಡು ಸೇರುತ್ತೆ ಅವರು ಅದನ್ನು ಫಾರೆಸ್ಟ್ ಡೆವಲಪ್ಮೆಂಟ್ಗೋ ಅಥವಾ ಅಲ್ಲಿ ಕ್ಲೀನ್ ಮಾಡೋದಕ್ಕೋ ಅಥವಾ ಇನ್ನೊಂದೇನೋ ಸಸಿ ಬೆಳೆಯೋದಕ್ಕೂ ಅದನ್ನು ಯೂಟಿಲೈಸ್ ಮಾಡ್ಕೊಬೋದು ಅಂತ ಸೊ ಗೌರ್ಮೆಂಟಿಗೆ ಹೋಗಿ ಸೇರುತ್ತೆ ಅಟ್ಲೀಸ್ಟ್ ಏನಾದರೂ ಒಂದು ಮಾಡ್ಬೋದು ಅಂತ ನಂಬಿಕೆ ಇಲ್ಲಾಗಿದ್ದಿದ್ರೆ ಲೋಕಲ್ ಜೀಪ್ ಅವರು ಅವ್ರ ದುಡ್ಡು ಅವ್ರಿಗೆ ದುಡಿಮೆ ದುಡ್ಡು ಅಂತ ಹೇಳಿ ಅವ್ರು ತಗೊಂಡ್ ಹೋಗ್ತಿದ್ರು ಬಟ್ ಇನ್ಮೇಲೆ ಅದು ಸರ್ಕಾರಕ್ಕೆ ಹೋಗುತ್ತೆ ಗುಡ್ ಆಮೇಲೆ ಇನ್ನೊಂದು ವಿಚಾರ ನಾನು ಹೇಳ್ತೀನಿ ನಾನು ಹೇಳ್ದೆ ಲಾಸ್ಟ್ ವಿಡಿಯೋದಲ್ಲಿ ಇಲ್ಲಿ ಜೀಪ್ ಗಳು ಯಾರ್ಯಾರೆಲ್ಲ ಗಾಡಿಗಳನ್ನ ಓಡಿಸ್ತಾ ಇದ್ದಾರೆ ಏನ್ ಮಾಡ್ತಿದ್ದಾರೆ ಅವರೆಲ್ಲ ಅವ್ರಿಗೆ ದುಡ್ಡು ಸೇರತ್ತೆ ಅಂತ ನನಗೆ ಇನ್ನೊಂದು ವಿಚಾರ ಕೇಳ ಬಂದಿದ್ದೇನು ಅಂತ ಹೇಳಿದ್ರೆ ಇವರೆಲ್ಲ ದುಡ್ಡನ್ನ ದುಡ್ದಿರೋ ದುಡ್ಡಲ್ಲಿ ಏನೋ ಒಂದು ಸ್ಕೂಲ್ಗೆ ಸಹಾಯ ಮಾಡ್ತಾ ಇದ್ದಾರೆ ಅಲ್ಲಿಗೆ ಬೆಂಚ್ಗಳು ಬೋರ್ಡ್ಗಳು ಪೇಂಟಿಂಗ್ ವಿಷಯಗಳಾಗಿರ್ಬೋದು ಸಹಾಯಧನ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯ್ತು ಅದು ನನಗೆ ವಿಷಯ ಬಿತ್ತು ಬಟ್ ನಾನು ಕಣ್ಣಾರೆ ನೋಡಿಲ್ಲ ಅಥವಾ ನನಗೆ ಯಾರು ಕಿವಿ ಬಂದು ಅಲ್ಲಿಂದ ಡೈರೆಕ್ಟ್ ಆಗಿ ನನಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಈ ವಿಷಯ ನನ್ನ ಕಿವಿಗೆ ಬಿತ್ತು ಇಫ್ ಇನ್ ಕೇಸ್ ನಿಜವಾಗ್ಲೂ ಹಾನೆಸ್ಟ್ ಆಗಿ ನೀವು ಕೆಲಸ ಮಾಡ್ತಿದ್ರೆ ಒಳ್ಳೇದಾಗ್ಲಿ ನಿಮ್ಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀವಿ ನಾವು ಸೊ ಯಾಕಂದ್ರೆ ಒಂದೊಂದ್ಸತಿ ವಿಷಯಗಳು ಗೊತ್ತಿರೋದಿಲ್ಲ ಹೇಳಿದ್ರೆ ನಮಗೆ ಗೊತ್ತಾಗೋದು ನಾವು ಪಬ್ಲಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಿರ್ತೀವಿ ನೀವು ಒಳಗಡೆ ಏನ್ ಮಾಡ್ತಿದ್ದೀರಾ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ ಸರ್ ಸೊ ಇಫ್ ಇನ್ ಕೇಸ್ ನಿಮ್ಗೆ ಅಲ್ಲಿ ಏನಾದರೂ ಏನಾದರೂ ಮನ್ಸಿಗೆ ಬೇಜಾರಾಗಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದೀವಿ ನಾವು ಪಬ್ಲಿಕ್ ಆಗಿ ಮಾತಾಡ್ತಾ ಇರುವಂಥದ್ದು ನಮ್ಮ ಟೂರಿಸಂ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು ನಿಮ್ಮ ಹೊಟ್ಟೆ ಹೊಡಿಯುವಂತ ಉದ್ದೇಶ ನಮ್ಮ ಖಂಡಿತವಾಗ್ಲೂ ಎಲ್ಲರೂ ಜೀವನ ಮಾಡಬೇಕು ಅಂದ್ರೆ ದುಡಿಲೇಬೇಕಲ್ವಾ ಸೊ ನನ್ನ ರಾಂಗ್ ಆಗಿ ತಗೋಬೇಡಿ ರಾಂಗ್ ಆಗಿ ಪೋಟ್ರೆ ಮಾಡಬೇಡಿ ನಾನು ಫಸ್ಟೇ ಹೇಳ್ತಾ ಇರುವಂಥದ್ದು ಸೊ ಇವಾಗ ಇದು ಗೊತ್ತಾಯ್ತಲ್ವಾ ನಿಮ್ಗೆ ಗಾಳಿಗುಡ್ಡ ಹಿಲ್ಸ್ ಹಿಲ್ಸಲ್ಲಿ ಇವಾಗ ಹೊಸ ರೂಲ್ಸ್ ಹತ್ತನೇ ತಾರೀಕು ಒಳಗಡೆ ಎಲ್ಲ ರಿಜಿಸ್ಟ್ರೂ ಮಾಡ್ಕೋಬೇಕು ಮೇ ಬಿ ಅಲ್ಲಿ ತನಕ ಸ್ವಲ್ಪ ಓಡಾಟಗಳೆಲ್ಲ ಕಮ್ಮಿ ಆಗ್ಬೋದು ಸ್ಟಾಪ್ ಮಾಡಬಹುದು ಸೊ ಸದ್ಯಕ್ಕೆ ಟ್ರಾವೆಲ್ ಮಾಡಕ್ಕೆ ಹೋಗ್ಬೇಡಿ ಜುಲೈ ಹತ್ತನೇ ತಾರೀಕು ಮೇಲೆ ಟ್ರಾವೆಲ್ ಮಾಡಿ ಯಾಕಂದ್ರೆ ಎಲ್ಲ ಜೀಪ್ಗಳೆಲ್ಲ ರಿಜಿಸ್ಟರ್ ಆದ್ಮೇಲೆ ನಿಮಗೆ ಬಹುಶಃ ಒಂದು ಕ್ಲೀನ್ ಪಿಕ್ಚರ್ ಸಿಗುತ್ತೆ ಟ್ರಾವೆಲ್ ಮಾಡೋದಕ್ಕೆ ಮಾನ್ಸೂನ್ ಮೇಲೆ ಶುರುವಾಗಿದೆ ಸೊ ಹೋಗಿ ಬನ್ನಿ ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಬೆಳಿಬೇಕು ನಾವೆಲ್ಲರೂ ಸೇರ್ಕೊಂಡು ಬೆಳೆಸಬೇಕು ಗುಡ್ ಮೂವ ಏನ್ ಅನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಹಂಗೆ ನನ್ನ ರೋಗಿ ತಗೋಬೇಡಿ ಎಲ್ಲಾ ಬೈಕಿಂಗ್ ಕಮ್ಯುನಿಟಿ ಮತ್ತೆ ಯೂಟ್ಯೂಬರ್ಸ್ ಗಳಿಂದನೇ ಬಹಳಷ್ಟು ಜಾಗಗಳು ಪ್ರಸಿದ್ಧಿಯು ಪ್ರಸಿದ್ಧಿನ ನಾವೆಲ್ಲ ಉಳಿಸ್ಕೋಬೇಕು ಕ್ಲೀನ್ ಇಟ್ಕೋಬೇಕು ಅಂತ ಹೇಳಿದ್ರೆ ಅದನ್ನ ನಾವೇ ಬೆಳೆಸ್ದಂಗೆ ಅದನ್ನ ನಾವೇ ಕಾಪಾಡ್ಕೋಬೇಕು ಅದು ನಮ್ಮ ಕರ್ತವ್ಯ ಆಗಿರುತ್ತೆ ಸೊ ದಯವಿಟ್ಟು ಆಗಿ ತಗೋಬೇಡಿ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಜೊತೆಗೆ ಎಲ್ಲಾ ಬೈಕರ್ಸ್ ಗಳಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ವಿಚಾರನು ಬೈಕರ್ಸ್ ಇಂದನೇ ಆಚೆ ಬಂದಿದ್ದು ಸೊ ಇವಾಗ ಒಂದು ಮುಕ್ತಿ ಕೂಡ ಸಿಕ್ಕಿದೆ ಥ್ಯಾಂಕ್ ಯು ಎಲ್ಲ ಕರ್ನಾಟಕ ಬೈಕರ್ಸ್ ಗಳಿಗೆ ಜೊತೆಗೆ ಗೌರ್ಮೆಂಟ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ತುಂಬಾ ಧನ್ಯವಾದಗಳು ಪೊಲೀಸ್ ಅವ್ರಿಗೂ ಧನ್ಯವಾದಗಳು ಗ್ರಾಮ ಪಂಚಾಯಿತಿ ಅಲ್ಲಿರುವಂತ ಎಲ್ಲ ಆಫೀಸರ್ಸ್ ಗಳಿಗೂನು ಬೇಸಿಕಲಿ ಎಲ್ಲ ಆಫೀಸರ್ಸ್ಗೂ ಥ್ಯಾಂಕ್ ಯು ರೂಲ್ಸ್ ನ ತಂದಿದ್ದಕ್ಕೆ ಕಮೆಂಟ್ ಅಲ್ಲಿ ತಿಳಿಸಿದ್ ಮರಿಬಿಡಿ ಸಿಗ್ತೀನಿ ಬಾಯ್ ಜೊತೆಗೆ ಲೇ ಸೀರೀಸ್ ನೆಕ್ಸ್ಟ್ ಕಂಟಿನ್ಯೂ ಆಗಕ್ಕೆ ಶುರು ಹೋಗುತ್ತೆ ಪ್ಲೀಸ್ ಪ್ಲೀಸ್ ವಿಡಿಯೋಸ್ ನೋಡಿ ಎಂಜಾಯ್ ಮಾಡಿ ಬಾಯ್ ಇತ್ತು ಚೆನ್ನಾಗಿರೋದು